ಈ ಮೆಟ್ರೋ ನಿಯೋ ಮತ್ತು ಮೆಟ್ರೋ ಲೈಟ್ಗಳದು ಸೂಕ್ತವಾದ ಯೋಜನೆ ಅಂತ ಕೇಂದ್ರ ಸರ್ಕಾರ ಆಲೋಚನೆ ಮಾಡ್ತಾ ಇದೆ। ಈ ದಿಕ್ಕಿನಲ್ಲಿ ಸಾಕಷ್ಟು ಸಿಟಿಗಳು ತಮ್ಮ ಆಲೋಚನೆಗಳನ್ನು ಪ್ರಾರಂಭ ಮಾಡಿವೆ ಅನ್ನುವಂತದಕ್ಕೆ ಮೊದಲು ಮೈಸೂರು ನಗರ ಈ ದಕ್ಷಿಣ ಭಾರತದಲ್ಲಿ ಈ ಒಂದು ಯೋಜನೆಗೆ ಮೊದಲ ನಗರವಾಗಿ ಆಗಬೇಕು ಅನ್ನುವಂತ ಮೈಸೂರು ನವರಾಗಿ ಮತ್ತು ಈ ಸಂಸ್ಥೆಯ ಅಧ್ಯಕ್ಷನಾಗಿ ಮತ್ತು ಅಧಿಕಾರಿಗಳಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇದು ಮೈಸೂರಿಗೆ ಈ ಯೋಜನೆ ಬರಬೇಕು, ಈ ಮಾಸ್ ಟ್ರಾನ್ಸ್‌ಪೋರ್ಟ್ ಈಜಿ ಆಗಬೇಕು, ಸಾಮಾನ್ಯ ಕಾರ್ಮಿಕ ವರ್ಗದವರಿಂದ ಸಾಮಾನ್ಯ ಜನರಿಗೆ ವೇಗವಾಗಿ ಕೆಲಸ ಮಾಡುವಂತ ಸ್ಥಳಕ್ಕೆ ಇರಬಹುದು, ತಮಗೆ ಬೇಕಾದಂತ ಸ್ಥಳಗಳಿಗೆ ಇರಬಹುದು, ಈ ಸೌಲಭ್ಯವನ್ನು ನಾವು ತರಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಚರ್ಚೆ ಮಾಡಿದಂತ ಸನ್ನಿವೇಶದಲ್ಲಿ ರೆಗ್ಯುಲರ್ ಮೆಟ್ರೋ ಇವತ್ತೇನು ಬೆಂಗಳೂರು ಇಂತ ಕಡೆ ಆಗ್ತಿದೀವಿ, ಇದು ನಿರ್ಮಾಣಕ್ಕೆ 1 ಕಿಲೋಮೀಟರ್ಗೆ ಮೇಲ್ಗಡೆ ಹೋಗುವಂಥದ್ದಲ್ಲಿ 75 ಕೋಟಿ ರೂಪಾಯಿಗಳು ಖರ್ಚಾಗ್ತಿದೆ, ಅಂಡರ್ಗ್ರೌಂಡ್ ಹೋಗುವಂಥದ್ದಲ್ಲಿ 150 ಕೋಟಿ ರೂಪಾಯಿಗಳು ಖರ್ಚಾಗ್ತಿದೆ ಅನ್ನುವಂಥ ಮಾತನ್ನು ಆ ತಾಂತ್ರಿಕ ಅಧಿಕಾರಿಗಳು ಹೇಳಿದ್ರು। ಇದನ್ನು ನಿರ್ಮಾಣ ಮಾಡೋಕ್ಕೆ ಮೆಟ್ರೋ ನಿಯೋ ಮತ್ತು ಲೈಟ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಮೆಟ್ರೋ ನಿಯೋಗಾದರೆ ಅದು ಹಾಫ್ 50% ಆಗುತ್ತೆ, ಮೆಟ್ರೋ ಲೈಟ್ಗಾದರೆ ಅದು 1/3 ಕಾಸ್ಟ್ಲಿ ಅಪ್ರಾಕ್ಸಿಮೇಟ್ ವೇರಿಯೇಷನ್ 5 or 10% ವೇರಿಯೇಷನ್ಲಿ ಆಗುತ್ತೆ। ಇದು ಮೆಟ್ರೋ ನಿಯೋ ಮೆಟ್ರೋ ಅನ್ನೋದು ಟೈರ್ ಬೇಸ್ ಮೇಲೆ ಓಡುತ್ತೆ ಎಲಿವೇಟೆಡ್ ಕಾರಿಡಾರಲ್ಲಿ, ಮೆಟ್ರೋ ಲೈಟ್ ಅನ್ನೋದು ವೀಲ್ ಬೇಸ್ ಮೇಲೆ ಓಡುತ್ತೆ, ಆದರೆ 2-3 ಬೋಗಿಗಳಲ್ಲಿ ಹೆಚ್ಚು ಇರ್ತವೆ ಇದಕ್ಕೆ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟರು। ಇದನ್ನು ಫಿಸಿಬಿಲಿಟಿ ಟೆಸ್ಟನ್ನು ಪ್ರಥಮ ಬಾರಿಗೆ ಮಾಡಿಸಿ ಮೈಸೂರು ನಗರ ಪೂರ್ತಿ, ಇದು ಪ್ರಾಧಿಕಾರದ ವ್ಯಾಪ್ತಿ ಅಂತಲ್ಲ, ಮೈಸೂರನ್ನ ಒಟ್ಟಾರೆ ನೋಡುವಂಥ ದೃಷ್ಟಿಯಲ್ಲಿ ಮಹಾನಗರ ಪಾಲಿಕೆ ಮತ್ತು ಪ್ರಾಧಿಕಾರ ಎರಡಕ್ಕೂ ಸೇರಿದಂಥ ಒಟ್ಟಾರೆ ವ್ಯಾಪ್ತಿಯಲ್ಲಿ ಎಲ್ಲಿಗೆ ಇದು ಪ್ರಥಮ ಹಂತದಲ್ಲಿ ಬೇಕಾಗುತ್ತೆ ಅದನ್ನು ಅಳವಡಿಸಿದ್ರೆ ಎಲ್ಲಿ ಅವಶ್ಯಕತೆ ಮೊದಲು ಬೇಕಾಗುತ್ತೆ ಅನ್ನೋದು ಎಲ್ಲ ವಿಚಾರಗಳನ್ನು ಒಂದು ಫಿಸಿಬಿಲಿಟಿ ಟೆಸ್ಟ್ ಮಾಡೋ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ಒಂದು ಮಹತ್ವಾಕಾಂಕ್ಷಿ ಭವಿಷ್ಯದ ಮೈಸೂರಿನ ಹೊಸ ದಿಕ್ಸೂಚಿ ನೀಡುವಂಥ ಒಂದು ಯೋಜನೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅದನ್ನು ಕೂಡ ನಿನ್ನೆ ಸಭೆಯಲ್ಲಿ ತೊಗೊಂಡಿದ್ವಿ। ಆ ಸ್ಟಡಿ ಫಿಸಿಬಿಲಿಟಿ ಇದನ್ನು ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದೆ, ಅದನ್ನು ಟೆಂಡರ್ ಮಾಡಿ ಎಕ್ಸ್ಪರ್ಟ್ ಇರ್ತಕ್ಕಂಥ ಕಂಪ್ನಿಗಳಿಗೆ ಈಗಾಗಲೇ ಮೆಟ್ರೋ ಅಲ್ಲದ ಅವ್ರಿಗೆ ಸಂಬಂಧಪಟ್ಟಂಥವರು ಈ ರೀತಿಯ ಕೆಲಸಗಳನ್ನ ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಈಗಾಗಲೇ ಈ ಇದನ್ನು ತಯಾರು ಮಾಡಿದಾರೋ ಅವರನ್ನು ನಾವು ಸಂಪರ್ಕ ಮಾಡಿ ಅದನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕಳಿಸೋದು, ಕೇಂದ್ರ ಸರ್ಕಾರದ ಮುಖಾಂತರ ಇದನ್ನು ಅನುಷ್ಠಾನಗೊಳಿಸೋಕ್ಕೆ ಅದಕ್ಕೆ ಮೇಜರ್ ಸಪೋರ್ಟ್ ಅಲ್ಲಿಂದ ಸಿಗೋದ್ರಿಂದ ಅದು ಮೊದಲಿಗೆ ಮೈಸೂರಿಗೆ ಬರಲಿ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಇದಕ್ಕೆ ಇಟ್ಟಂಥ ಸನ್ನಿವೇಶದಲ್ಲಿ ಪ್ರಾಧಿಕಾರದ ಎಲ್ಲ ಸದಸ್ಯರು ಒಕ್ಕೋರಲಿಂದ ಆ ಯೋಜನೆ ಮೈಸೂರಿಗೆ ಬರಬೇಕು ಅನ್ನುವಂಥದ್ದು, ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನೂ ಸೇರಿಸಿ ಪ್ರಾಧಿಕಾರವು ಈ ಯೋಜನೆ ರಿಜಿತಪಡಿಸಿ ಅನ್ನುವಂಥ ಮಾತುಗಳನ್ನು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಒಮ್ಮತದ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಂತೋಷ ಆಗಿದೆ।